ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಜಿಲ್ಲೆ ಎಲ್ಲದರಲ್ಲೂ ಹಿಂದುಳಿದ ಜಿಲ್ಲೆಯಾಗಿದೆ. ಇನ್ನು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಜಿಲ್ಲಾಡಳಿತ ಭವನ ಕಟ್ಟಡ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ. ಆದರೆ 4 ವರ್ಷ ಕಳೆದರೂ ಇನ್ನೂ ಮೊದಲ ಫ್ಲೋರ್ನಲ್ಲೇ ಕೆಲಸ ನಡೆಯುತ್ತಿದ್ದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ಎಲ್ಲ ರಂಗದಲ್ಲಿಯೂ ತೀರಾ ಹಿಂದುಳಿದಿರುವ ರಾಯಚೂರು ಜಿಲ್ಲೆ ಅಭಿವೃದ್ಧಿಯಲ್ಲಿಯೂ ಹಿಂದುಳಿದಿದೆ. ಇಲ್ಲಿ ರಾಜಕೀಯ ಮೇಲಾಟಕ್ಕಾಗಿ ಜಿಲ್ಲೆಯ ಅಭಿವೃದ್ಧಿ ಹಿನ್ನಡೆಯಾಗಿದೆ ಎಂಬ ಆರೋಪವಿದೆ. ಇದಕ್ಕೆ ರಾಯಚೂರು ಜಿಲ್ಲಾಡಳಿತ ಭವನವು ಬಲಿಯಾಗ್ತಿದೆ. ಇಂದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲವೇ ಇಲಾಖೆಯ ಕಚೇರಿಗಳಿವೆ. ಬಹುತೇಕ ಕಚೇರಿಗಳು ಬಾಡಿಗೆಯಲ್ಲೇ ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಯಚೂರಿಗೆ 27 ಕೋಟಿ ಅನುದಾನದಲ್ಲಿ ನೂತನ ಜಿಲ್ಲಾಡಳಿತ ಭವನ ನಿರ್ಮಿಸಲು ಅಡಿಗಲ್ಲು ಹಾಕಲಾಗಿತ್ತು. ಜೊತೆಗೆ ಕರ್ನಾಟಕ ಗೃಹ ಮಂಡಳಿಗೆ ಭವನ ನಿರ್ಮಿಸಲು ನೀಡಲಾಗಿದೆ. ರಾಯಚೂರು ನಗರದ ಹೊರವಲಯದಲ್ಲಿ ಈಗಾಗಲೇ ನೂತನ ಜಿಲ್ಲಾಡಳಿತ ಭವನ ಕಟ್ಟಲು ಕಾಮಗಾರಿ ಆರಂಭಿಸಿ 4 ವರ್ಷಗಳು ಕಳೆದಿದ್ದರೂ ಇದುವರೆಗೂ ಮೊದಲನೇ ಮಹಡಿಯ ಕಾಮಗಾರಿಯೇ ಮುಗಿದಿಲ್ಲ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಜಿಲ್ಲಾಡಳಿತ ಭವನ ಸ್ಥಳಾಂತರ ಮಾಡಿಸಿ ಕೈ ತೊಳೆದುಕೊಂಡ್ರು. ಅಲ್ಲದೆ ರಾಯಚೂರು ಜಿಲ್ಲೆಯ ಮಿನಿ ವಿಧಾನಸೌಧ ಕಟ್ಟಡದ ಒಂದು ಕುರಿತು ಇವತ್ತು ವಾರ್ಡ್ ನಂಬರ್ 34 ಎಕ್ಲಸ್ಪುರ್ ಸೀಮಾಂತರದಲ್ಲಿ ಬರ್ತಕ್ಕಂಥ ಜಮೀನಿನಲ್ಲಿ ಇವತ್ತು 27 ಕೋಟಿ ರೂಪಾಯಿ ಅನುದಾನದ ವೆಚ್ಚದಲ್ಲಿ ಇವತ್ತು ರಾಯಚೂರಿನ ಎಕ್ಲಾಸ್ಪುರ್ ವಾರ್ಡಲ್ಲಿ ಮಾಡ್ತಕ್ಕಂಥ ಈ ಒಂದು ಕಟ್ಟಡ ಅತ್ಯಂತ ಕಳಪೆಯಾಗಿ ಮತ್ತು ಕುಂಠಿತವಾಗಿ ಈ ಒಂದು ಕಾಮಗಾರಿ ಸಾಗ್ತಾ ಇದೆ. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಒಂದು ಅಭಿವೃದ್ಧಿ ಕಾಮಗಾರಿ ನಡೀತಾನೆ ಇದೆ. ಇನ್ನೂ 4 ವರ್ಷಗಳಾದರೂ ಮುಗಿತಕ್ಕಂಥ ಯಾವುದೇ ಒಂದು ವ್ಯವಸ್ಥೆ ನಮಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಮತ್ತು ಜಿಲ್ಲೆಯ ಶಾಸಕರುಗಳು ಅಲಕ್ಷ್ಯತನದಿಂದ ಇವತ್ತು ಈ ಒಂದು ನಗರದಲ್ಲಿ ಅತ್ಯಂತ ವೇಗವಾಗಿ ಸಾಗಬೇಕಾಗಿರ್ತಕ್ಕಂಥ ಒಂದು ಮಿನಿ ವಿಧಾನಸೌಧ ಕಟ್ಟಡ ಇವತ್ತು ಅತ್ಯಂತ ಒಂದು ನಿಧಾನಗತಿಯಲ್ಲಿ ಇವತ್ತು ಈ ಒಂದು ಕಟ್ಟಡ ನಡೀತಾ ಇದೆ. ಹೀಗಾಗಿ ಕೇವಲ 3-4 ಕಾರ್ಮಿಕರಿಂದ ಪ್ರತಿದಿನ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದರೆ ಇದು ಯಾವುದೇ ಜನಪ್ರತಿನಿಧಿಗಳಿಗೆ ಇಷ್ಟ ಇಲ್ಲದೇ ಇರತಕ್ಕಂಥ ಕೆಲಸ ಅಂತಲೂ ನಾವು ಹೇಳ್ಬೋದು. ಈ ಒಂದು ವಿಚಾರಕ್ಕೆ ನಾವು ಸಂಬಂಧಪಟ್ಟಂಗೆ 27 ಕೋಟಿ ರೂಪಾಯಿ ಅನುದಾನ ಇವತ್ತು ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಬಾಕಿ ಇದೆ, ಹಾಗೂ ಮುಂದೆ ಏನು ಕೆಲಸ ಆಗಬೇಕಾಗಿದೆ ಅದರ ಬಗ್ಗೆ ಯಾರೂ ಕೂಡ ವರದಿ ಮಾಡಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳೋದೊಂದೇ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿಕೊಳ್ಳೋದೊಂದೇ, ಈ ಒಂದು ಮಿನಿ ವಿಧಾನಸೌಧ ಕಟ್ಟಡ ಅತ್ಯಂತ ತ್ವರಿತಗತಿಯಲ್ಲಿ ಕೆಲಸನ ಪ್ರಾರಂಭ ಮಾಡಿ ಇದನ್ನು ಬೇಗ ಜನರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಬೇಕು. ಇನ್ನೊಂದು, ಈ ಒಂದು ಕಟ್ಟಡಕ್ಕೆ ಹೋಗಿ ಬರ್ತಕ್ಕಂಥ ರಸ್ತೆಗಳು ಕೂಡ ಈಗಿಂದಲೇ ನೀವು ಪ್ರಾರಂಭ ಮಾಡಬೇಕು. ಯಾಕಂತಂದರೆ ರಾಯಚೂರಿನಲ್ಲಿ ಎಲ್ಲ ರಸ್ತೆಗಳು ಕೂಡ ಪಾಳು ಬಿದ್ದೋಗ್ಬಿಟ್ಟಿದೆ. ಯಾವುದೇ ರಸ್ತೆಗಳು ಕೂಡ ನಿಮಗೆ ಸರಿಯಾಗಿ ಇಲ್ಲ. ಮನೆಯಿಂದ ಹೊರಗಡೆ ಬರಬೇಕಾದರೂ ನಾವು ಭಾಳ ಸುರಕ್ಷತೆಯಿಂದ ಜೋಪಾನವಾಗಿ ನಾವು ಹೊರಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ರಸ್ತೆಗಳ ಬಗ್ಗೆನೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಗಮನ ಕೊಡಬೇಕು. ಯಾಕಂತಂದರೆ ನಗರ ಶಾಸಕರಿಗೆ ಇದರ ಬಗ್ಗೆ ಯಾವುದೇ ಕಿಂಚಿತ್ತು ಕೂಡ ಅವರು ಚಿಂತನೆ ಮಾಡ್ತಾ ಇಲ್ಲ. ಹಾಗಾಗಿ ರಾಯಚೂರು ನಗರವಾಸಿಗಳಿಗೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಾನು ವಿನಂತಿ. ಜೊತೆಗೆ ಜಿಲ್ಲಾ ಪ್ರತಿನಿಧಿಗಳ ರಾಜಕೀಯ ಇಚ್ಛಾಶಕ್ತಿಯಿಂದ ಕಾಮಗಾರಿ ವಿಳಂಬ ಆಗ್ತಿದೆ ಅಂತ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಹೊರವಲಯದ ಏಕ್ಲಾಸ್ಪುರ ಬಳಿಯಲ್ಲಿ ಜಿಲ್ಲಾಡಳಿತ ಭವನದ ನಿರ್ಮಾಣ ಕಾರ್ಯ ಕುಂಟುತ್ತಾ ಸಾಗಿದೆ. ಗ್ರೌಂಡ್ ಫ್ಲೋರ್ ಕಾಮಗಾರಿ ಮುಗಿಸಿ ಮೊದಲ ಫ್ಲೋರ್ ಕೆಲಸ ಆರಂಭಿಸುವಾಗಲೇ 11 ಕೋಟಿ ರೂ ಖರ್ಚನ್ನು ಮಾಡಲಾಗಿದೆ. ಸದ್ಯ ಆಗಿರೋ ಅರ್ಧಂಬರ್ಧ ಕಾಮಗಾರಿಯು ಇನ್ನಷ್ಟು ದಿನಕ್ಕೆ ಬಿದ್ದರೂ ಅಚ್ಚರಿಯಿಲ್ಲ. ಇನ್ನು ಜಿಲ್ಲಾಡಳಿತ ಭವನಕ್ಕೆ ಮೀಸಲಿಟ್ಟಿರುವ ಸದ್ಯ 27 ಕೋಟಿ ರೂ ಅನುದಾನ ಸಾಕಾಗಲ್ಲ, ಇನ್ನಷ್ಟು ಅನುದಾನ ಬೇಕು ಅಂತಾನೂ ಹೇಳಲಾಗ್ತಿದೆ. ಕಾಮಗಾರಿ ವಿಳಂಬ ಮಾಡಿಸಿದ್ದೇ ಇದಕ್ಕೆಲ್ಲ ಕಾರಣ ಜಿಲ್ಲೆಯ ಜನಪ್ರತಿನಿಧಿಗಳ ಜಿದ್ದಾಜಿದ್ದಿ ಹಾಗೂ
ದಿವ್ಯ ನಿರ್ಲಕ್ಷ್ಯದಿಂದ ನೂತನ ಜಿಲ್ಲಾಡಳಿತ ಭವನ ನಿರ್ಮಾಣ ಕಾಮಗಾರಿ ವಿಳಂಬವಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಿದೆ. ಹೌಸಿಂಗ್ ಬೋರ್ಡ್ ಇಂದ ಕಾಂಟ್ರಾಕ್ಟರ್ ಗೆ ಹೋಗುದು ಮಾಡಿದೆ ಅಂತ ಹೇಳೋಣ. ಇಟ್ಸ್ ಅ ಹ್ಯೂಜ್ ಪ್ಲಾನ್ ಆಕ್ಚುಲಿ. ಅದು ನೋಡಿದ್ಯಾ ಗೊತ್ತಾ ನಮಗೆ? ಇಲ್ಲ. ಯಾದಗಿರಿ ಡಿ ಸಿ ಆಫೀಸ್ ನೋಡಿದ್ಯಾ? ಮೂರು ಇದೆ, ಒಂದು ಕಡೆ ಡಿ ಸಿ, ಮಧ್ಯದಲ್ಲಿ ಒಂದು ಆಡಿಟೋರಿಯಂ, ಒಂದು ಕಡೆ ಸಿಇಒ. ಇದು ಅದೇ ಪ್ರಕಾರ ಈಗ ಸದ್ಯಕ್ಕೆ ಮಾಡೋದು ಮಿಡಲ್ ಅಲ್ಲಿ ಇರೋದು ಮಾತ್ರ ಮಾಡ್ತಾ ಇದೆ. ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಎರಡು ಕಡೆನೂ ಅವರು ಪ್ಲಾನ್ ಎಲ್ಲ ಇದೆ. ಐ ಆಮ್ ನಾಟ್ ಶ್ಯೂರ್ ವೆದರ್ ದೇ ಆರ್ ಟೇಕಿಂಗ್ ಇಟ್ ಅಪ್, ಅದು ಮಾಡ್ತಾ ಇದೆ. ಕೋವಿಡ್ ಆಗುವ ಅದೇ ದಿನ ಹೋಗಿ ನೋಡುವಾಗ ಸ್ಟ್ರಕ್ಚರ್ ವರ್ಕ್ ವಾಸ್ ಡನ್ ಆ್ಯಂಡ್ ಅಲ್ಲಿ ಜನರು ಕೂಡ ಇದ್ದು ಒಂದು 60 ಜನರು ಸುಮಾರು ಇದ್ದು ಕೆಲಸ ನಡೀತಾ ಇದೆ. ಮತ್ತು ಸರ್ ಇಬ್ಬರು ಸೈಟ್ ಇಂಜಿನಿಯರ್ಸ್ ಇದ್ದು ವರ್ಕ್ ವಾಸ್ ಆನ್ ಗೋಯಿಂಗ್. ಆವಾಗದಿಂದ ಫಂಡ್ಸ್ನೂ ಸಮಸ್ಯೆ ಇಲ್ಲ ಅಂತಲೂ ಹೇಳಿದೆ. ಐ ಡೋಂಟ್ ನೋ. ಒಟ್ಟಾರೆ ನೋಡುವುದಾದರೆ ರಾಯಚೂರು ಜಿಲ್ಲಾಡಳಿತ ಭವನ ನಿರ್ಮಾಣ ಮಾತ್ರ ಆಮೆಗತಿಯಲ್ಲಿ ಸಾಗಿದೆ. ಇನ್ನು ರಾಯಚೂರು ನಗರದಿಂದ 4-5 ಕಿಲೋಮೀಟರ್ ದೂರದಲ್ಲಿ ಜಿಲ್ಲಾಡಳಿತ ಭವನ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸುತ್ತಾರೆ ಅಂತ ಕಾದು ನೋಡಬೇಕಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.